ಹಲೋ ಕುಚಿಕುಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಮತ್ತೆ ನಿಮ್ಮ ಸಲುವಾಗಿ ಒಂದು ಹೊಸ ವಿಷಯದೊಂದಿಗೆ ಬಂದಿನಿ. ಅದೇನಪ್ಪಾ ಅಂತಂದ್ರ, ಭಾರತದ ಪಾರಂಪರಿಕ ಮದ್ಯ ಯಾವುದು ಅಂತ ಯಾರಾದರೂ ನಿಮ್ಮನ್ನ ಕೇಳಿದ್ರ ಬಹುಶಃ ಎಲ್ಲರೂ ಗೋಡಂಬಿ ಫೆನಿ ಅಥವಾ ಟಾಡಿ ಅಂತ ಹೇಳ್ತಾರ. ಆದ್ರ ನಿಮ್ಮ ಊಹೆ ತಪ್ಪು. ನಮ್ಮ ಭಾರತದ ಪಾರಂಪರಿಕ ಮದ್ಯ ಅದರ ಹೆಸರು ಮಹುವಾ ಅಂತ. ಹೌದು, ಇದು ಮಧ್ಯ ಭಾರತದಲ್ಲಿ ದೇಶದ ಮದ್ಯದ ಜನಪ್ರಿಯ ಬ್ರ್ಯಾಂಡ್ ಅಂತ ಪರಿಗಣಿಸಲಾಗಿದೆ. ಮಹುವಾ ಎಂಬುದು ಹೂಗಳಿಂದ ಮಾಡಿದ ಬಟ್ಟಿ ಇಳಿಸಿದ ಪಾನೀಯವಾಗಿರ್ತದೆ. ಇದನ್ನ ಶತಮಾನಗಳಿಂದ ಮಧ್ಯ ಭಾರತದ ವಿಶೇಷವಾಗಿ ಛತ್ತೀಸ್ಗಢದ ಬುಡಕಟ್ಟು ಜನಾಂಗದವರು ತಯಾರಿಸ್ತಾರಂತ. ಮಹುವಾದಿಂದ ಸ್ಪಿರಿಟ್ ಅನ್ನ ಅದರ ಬಿಸಿಲಿನಲ್ಲಿ ಒಣಗಿಸಿದ ರಸಭರಿತವಾದ ಹೂಗಳಿಂದ ತಯಾರಿಸಲಾಗ್ತದೆ. ಇದು ಬಹುಶಃ ಸಿಹಿ ಹೂಗಳಿಂದ ಮಾಡಿದ ಏಕೈಕ ಬಟ್ಟಿ ಇಳಿಸಿದ ಪಾನೀಯವಾಗಿರ್ತದೆ ನೋಡ್ರಿ. ಮಧ್ಯ ಭಾರತದ ಬುಡಕಟ್ಟು ಜನಾಂಗದವರು ಈ ಮರವನ್ನ ಪವಿತ್ರ ಮರ ಅಂತ ಪರಿಗಣಿಸ್ತಾರಂತ, ಮತ್ತು ಇದನ್ನ ವಿಶಾಲವಾದ ಉದ್ಯಾನಗಳಲ್ಲಿ ಬೆಳೆಸಲಾಗ್ತದಂತ. ಹೆಚ್ಚಿನ ಆದಿವಾಸಿಗಳು ಪ್ರತ್ಯೇಕ ಮರಗಳ ಮಾಲೀಕತ್ವವನ್ನ ತೆಗೆದುಕೊಳ್ತಾರೆ. ಆದ್ರ ಅವರು ಅದನ್ನ ಸ್ವಚ್ಛವಾಗಿ ಮತ್ತು ಪೊದೆಗಳು ಮತ್ತು ಬಳ್ಳಿಗಳಿಂದ ಮುಕ್ತವಾಗಿರಿಸಿರ್ತಾರೆ. ಅಂಡ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರ, ಈ ಮಹುವಾದ ಹೂಗಳನ್ನ ಯಾರು ಕೀಳಂಗಿಲ್ಲಂತ. ಅದು ಮರದ ಮೇಲೆ ಹಣ್ಣಾಗಿ ತನ್ನಷ್ಟಕ್ಕೆ ತಾನೇ ಬೀಳುವವರೆಗೂ ಅವರು ಕಾಯ್ತಾರಂತ. ಅದಾದ್ಮೇಲೆ ಅದನ್ನ ಸಂಗ್ರಹಿಸಲಾಗ್ತದೆ. ಮಹುವಾ ಮಧ್ಯ ಭಾರತದಲ್ಲಿ ಬುಡಕಟ್ಟು ಜನಾಂಗದವರ ಹಬ್ಬಗಳು ಮತ್ತು ಆಚರಣೆಗಳೊಂದಿಗೆ ಸಂಬಂಧ ಹೊಂದಿದೆ. ಆದ್ದರಿಂದ ಈ ಮರವನ್ನ ಅವರ ಸಂಪ್ರದಾಯಗಳು ಮತ್ತು ಆಚರಣೆಗಳ ಪ್ರಕಾರ ಸಂರಕ್ಷಿಸಲಾಗಿದೆ, ಹಂಗ ಪೋಷಿಸಲಾಗಿದೆ. ಮಹುವಾದಿಂದ ಮದ್ಯ ತಯಾರಿಕೆಗೆ ಸಂಬಂಧಿಸಿದಂತೆ ಸ್ಥಳೀಯ ಆದಿವಾಸಿಗಳು ಶ್ರಮದಾಯಕ ಪ್ರಕ್ರಿಯೆಯಲ್ಲಿ ತೊಡಗಿರ್ತಾರೆ. ಅಂಡ್ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ, ಮಹುವಾ ತನ್ನ ಔಷಧೀಯ ಪ್ರಾಮುಖ್ಯತೆಗೂ ಸಹ ಹೆಸರುವಾಸಿಯಾಗಿದೆ. ಬುಡಕಟ್ಟು ಜನರು ಇದನ್ನ ಸಾಮಾನ್ಯವಾಗಿ ತಮ್ಮ ಹಿತ್ತಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಬೆಳೆಸ್ತಾರೆ. ಅವರು ಮೊದಲು ಮಹುವಾ ಹೂಗಳನ್ನ 7-8 ದಿನಗಳವರೆಗೆ ಬಿಸಿಲಿನಲ್ಲಿ ಒಣಗಿಸಿ ಮತ್ತು ನೀರಿನ ಪಾತ್ರೆಯಲ್ಲಿ ಅದನ್ನ ಹುದುಗಿಸ್ತಾರೆ. ಅದರ ನಂತರ ಬಣ್ಣರಹಿತ ಬಟ್ಟೆ ಇಳಿಸಿದ ದ್ರವ ಹೊರಬರ್ತದೆ. ನಂತರ ಅದರ ಗುಣಮಟ್ಟವನ್ನು ಪರಿಶೀಲಿಸಲಾಗ್ತದೆ. ಅನೇಕ ಕಾರಣಗಳಿಂದ ಬುಡಕಟ್ಟು ಸಂಸ್ಕೃತಿಯ ಪ್ರಮುಖ ಭಾಗವಾಗಿ ಮಹುವಾ ಕಾಣಿಸಿಕೊಳ್ಳುತ್ತದೆ. ಮಧ್ಯ ಭಾರತದ ಅರಣ್ಯ ಪ್ರದೇಶದ ಹೆಚ್ಚು ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಇದು ಅತ್ಯಗತ್ಯ ಆದಾಯದ ಮೂಲಗಳಲ್ಲಿ ಒಂದಾಗಿರ್ತದೆ. ಜಾಮ್ನಿಂದ ಹಿಡಿದು ಸಿರಪ್ಗಳು ಮತ್ತು ಔಷಧೀಯ ಸಾರಗಳವರೆಗೆ ವಿವಿಧ ಉತ್ಪನ್ನಗಳನ್ನು ತಯಾರಿಸಕ ಅರಣ್ಯವಾಸಿ ಬುಡಕಟ್ಟು ಸಮುದಾಯಗಳು ಇದನ್ನ ಬಳಸ್ತಾರೆ. ಇದು ಉತ್ತಮ ಆದಾಯವನ್ನ ಉತ್ಪಾದಿಸ್ತದೆ ಅಂತ ಹೇಳ್ತಾರೆ. ಮಹುವಾ ಆಲ್ಕೋಹಾಲ್ ಪಾನೀಯ ಮಧ್ಯ ಭಾರತದ ರಾಜ್ಯಗಳಾದ MP ಮತ್ತು ಛತ್ತೀಸ್ಗಢದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಇದು ವಿಶಿಷ್ಟವಾದ ಆರ್ಥಿಕ ಸೌಮ್ಯವಾದ ಆಲ್ಕೋಹಾಲ್ ಯುಕ್ತ ಮತ್ತು ತೀಕ್ಷ್ಣವಾದ ವಾಸನೆಯೊಂದಿಗೆ ಪ್ರಬಲವಾದ ಪಾನೀಯವಾಗಿರ್ತದೆ. ಇದರಲ್ಲಿ ಆಲ್ಕೋಹಾಲ್ ಅಂಶ 17-22% ಇರ್ತದಂತೆ ಹೇಳ್ತಾರೆ. ಅಂಡ್ ಮಧ್ಯಪ್ರದೇಶ ಸರ್ಕಾರ ರಾಜ್ಯದಲ್ಲಿ ಈ ಮಹುವಾ ಪಾನೀಯಕ್ಕೆ ಪಾರಂಪರಿಕ ಲಿಕರ್ ಸ್ಥಾನಮಾನವನ್ನ ನೀಡಿದಂತೆ. ವೆಲ್ ಕುಚ್ಕೂಸ್, ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ. ಇದ್ರ ಕುರಿತು ನಿಮ್ಗೆ ಏನಾದ್ರೂ ಹೇಳೋದಿದ್ರ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಅದ್ರ ಜೊತೆಗೆ ಮತ್ತಾವ ಟಾಪಿಕ್ ಮೇಲೆ ನಿಮಗ ವಿಡಿಯೋ ಬೇಕು ಅನ್ನೋದನ್ನ ಸಹ ನೀವು ಕಾಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಮ್ಮನ್ನ ಬೆಂಬಲಿಸಿದ್ರೆ ಮತ್ತಷ್ಟು ಹೆಚ್ಚಿನ ವಿಷಯಗಳೊಂದಿಗೆ ಹೆಚ್ಚೆಚ್ಚು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಕುಚಿಕೂಸ್ ಎಲ್ಲೇ ಏರಿ ಹೆಂಗೆ ಏರಿ ಯಾವತ್ತೂ ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್, ಧನ್ಯವಾದಗಳು.